ಮಕ್ಕಳ ಕ್ರಿಕೆಟ್ ಆಟದಿಂದ ಎರಡು ಸಮುದಾಯಗಳ ನಡುವೆ ಕಾದಾಟ ಆಗಿದೆ. ಕ್ರಿಕೆಟ್ ವಿಕೋಪಕ್ಕೆ ಹೋಗಿ ಎರಡು ಗುಂಪುಗಳ ನಡುವೆ ಘರ್ಷಣೆಯಾಗಿದೆ. ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ಬೀಗುವಿನ ವಾತಾವರಣ ಈಗ ನಿರ್ಮಾಣ ಆಗಿದ್ದು, ಮನೆಗಳ ಮೇಲೆ ಕಲ್ಲು ತೂರಿ ತಲ್ವಾರನ್ನ ಪ್ರದರ್ಶನ ಮಾಡಲಾಗಿದೆ. ಅಬ್ದುಲ್ ಎಂಬಾತನಿಂದ ನಡು ರಸ್ತೆಯಲ್ಲಿ ತಲ್ವಾರ್ ಪ್ರದರ್ಶನ ಆಗಿದೆ. ಶಾಪುರ ಪೊಲೀಸ್ ಠಾಣೆಯ ಕೂಗಳತೆ ದೂರದಲ್ಲಿರುವಂತಹ ಅಳ್ವಾನ್ ಗಲ್ಲಿ ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಮಕ್ಕಳ ನಡುವೆ ಕ್ರಿಕೆಟ್ ಆಟದ ವಿಚಾರ ಗಲಾಟೆ ಆರಂಭ ಆಗಿದೆ. ಬಳಿಕ ಮಕ್ಕಳ ಗಲಾಟೆ ಮಧ್ಯ ಪ್ರವೇಶಿಸಿದ ಎರಡು ಗುಂಪಿನ ಯುವಕರ ನಡುವಿನ ಗಲಾಟೆಯಲ್ಲಿ 8 ಜನರಿಗೆ ಗಾಯ ಆಗಿದೆ. ಎರಡು ಗುಂಪಿನ ಗಾಯಾಳುಗಳನ್ನ ವಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಥಳದಲ್ಲಿ ಸದ್ಯ ಬಿಗುವಿನ ವಾತಾವರಣ ಇದೆ, ಹೀಗಾಗಿ 3 KSRP ಹಾಗೆ 3 CPI ನಿಯೋಜನೆ ಮಾಡಲಾಗಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಮಕ್ಕಳ ನಡುವೆ ಕ್ರಿಕೆಟ್ ಆಟದ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು. ಈ ಗಲಾಟೆಯ ಮಧ್ಯ ಪ್ರವೇಶಿಸಿತು ಎರಡು ಗುಂಪುಗಳ ಯುವಕರ ನಡುವೆ ಗಲಾಟೆಯಾಗಿ 8 ಜನರಿಗೆ ಗಾಯ ಆಗಿತ್ತು. ಸದ್ಯ ಅಲ್ಲಿ ಬಿಗುವಿನ ವಾತಾವರಣ ಇದ್ದು 3 KSRP ಹಾಗೆ 3 CPI ತುಕಡಿಗಳನ್ನು ಈಗ ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ, ಮನೆ ಮೇಲೆ ಕಲ್ಲು ತೂರಿ ತಲ್ವಾರನ್ನ ಪ್ರದರ್ಶನ ಮಾಡಲಾಗಿದೆ. ಆಳ್ವಾನ್ ಗಲ್ಲಿಯಲ್ಲಿ ಎರಡು ಗುಂಪುಗಳ ನಡುವೆ ನಿನ್ನೆ ಸಂಜೆ ಘರ್ಷಣೆ ನಡೆದಿದೆ. ಇನ್ನು ಶಹಾಪುರ ಪೊಲೀಸ್ ಠಾಣೆಗೆ ರಾತ್ರಿಯೇ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಠಾಣೆಗೆ ಆಗಮಿಸಿ ಘಟನೆಯನ್ನ ಮಾಹಿತಿಯನ್ನ ಸಹ ಪಡೆದುಕೊಂಡಿದ್ದಾರೆ ಆಯುಕ್ತರಾದ ಎಡಾ ಮಾರ್ಟಿನ್. ಬೆಳಗಾವಿ ನಗರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಎಲ್ಲಾ ಪೊಲೀಸ್ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಬೆಳಗಾವಿ ನಗರದಾದ್ಯಂತ ಪೊಲೀಸ್ ರೌಂಡ್ಸ್ ಹಾಕ್ತಾ ಇದ್ದು ಸೂಕ್ಷ್ಮ ಪ್ರದೇಶಗಳ ಮೇಲೆ ನಿಗಾ ಇರಿಸಲಾಗಿದೆ. ಹೊರ ಜಿಲ್ಲೆಯಿಂದ ಹೆಚ್ಚುವರಿ ಸಿಬ್ಬಂದಿಯನ್ನ ಕರೆಸ್ತಾ ಇದ್ದೀವಿ. ತಲ್ವಾರ್ ಜಳಪಿಸಿದವರ ಕುರಿತು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಸುಳ್ಳು ವದಂತಿ ಹಬ್ಬಿಸಿದವರ ಮೇಲೆ ಕಠಿಣ ಕ್ರಮ ಆಗುತ್ತೆ ಅಂತ ಎಡಾ ಮಾರ್ಟಿನ್ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ಅದು ಸ್ಕೂಲ್ ಕಂಪೌಂಡಲ್ಲಿ ಕ್ರಿಕೆಟ್ ಗೇಮ್ ಅವರು ಆಡ್ತಾ ಇದ್ದಾರೆ. ಆದರೆ ಹುಡುಗರು ಡೈಲಿ ಅಲ್ಲಿ ಆಡ್ತಾ ಇದ್ದಾರೆ. ಅದು ಒಂದು ಗ್ರೌಂಡ್ ಇದೆ, ಸೊ ಯಾವಾಗಲೂ ಏರ್ ಮೂರ್ತಿ ಆಡ್ತಾ ಇದ್ದಾರೆ. ಸೊ ಆ ಸ್ವಲ್ಪ ಜಗಳ ಆಗಿದೆ ಗ್ರೌಂಡಲ್ಲಿ. ಆ ಟೈಮ್ದಲ್ಲಿ ಮತ್ತೆ ಇನ್ನೊಂದು ಸರ್ತಿ ದತ್ತ ಅವರು ನಡುವೆದಲ್ಲಿ ಮತ್ತೆ ಇನ್ನೊಂದು ಗಲಾಟೆ ಶುರು ಆಗಿದೆ. ಆದರೆ ನಮ್ಮ ಪೊಲೀಸ್ ಸ್ಟಾಫ್ ಆಲ್ರೆಡಿ ಅಲ್ಲೇ ಇದ್ದರೆ, ಸೊ ಅವರು ಬಿಡಿಸಿದ್ರು ಮತ್ತೆ ನಿಲ್ಲಿಸಿದ್ರಿ. ಸೊ ಬೈರಟ್ಟೆ ಮತ್ತೆ ಎಲ್ಲ ಇನ್ಸ್ಪೆಕ್ಟರ್ ACP ಕೂಡ ಸ್ಪಾಟ್ಗೆ ಹೋಗಿದ್ದಾರೆ. ಸೊ ಆಮೇಲೆ ಮತ್ತೆ ನಾನು ಕೂಡ ಮತ್ತೆ ಬೇರೆ 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 ಸೀನಿಯರ್ಸ್ ಆಫೀಸರ್ಸ್ DCP ಎಲ್ಲ ಸ್ಪಾಟ್ಗೆ ಬಂದಿದ್ವಿ. ರೀಸನ್ ಅಂದರೆ ಅವರು ಆಡುವಾಗ ಈ ಇದು ಗ್ರೌಂಡ್ ಸಲುವಾಗಿ ಸ್ವಲ್ಪ ಜಗಳ ಆಗಿದೆ. ನೋಡಿ, ಆ ಟೈಮ್ದಲ್ಲಿ ಏನಾಗಿತ್ತು ನಾವು ಈಗ ಏನು ವಿಚಾರ ಮಾಡಬೇಕು. ಕೇಸ್ FIR ಮಾಡಿಕೊಂಡು ತನಿಖಾ ಟೈಮ್ದಲ್ಲಿ ಏನೇನಾಗಿದೆ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಐ ಕ್ಯಾನ್ ಸಿ ಎನಿಥಿಂಗ್ ಆಸ್ ಆಫ್ ನೌ. ಏ, ಆ ಥರ ಏನೂ ಇಲ್ಲ. ಸೊ ಅವರು ಕೂಡ ಹೀಗೆ ಹೇಳಿದ್ರೆ ಅಂತ ನಾವು ಚೆಕ್ ಮಾಡ್ತಾ ಇದ್ವಿ. ಅದು CCTV ಫುಟೇಜ್ ಅನಾಲಿಸಿಸ್ ಈಗ ನಡೀತಾ ಇದೆ. ಎಲ್ಲ ಮಾಡ್ಕೊಂಡು ಮತ್ತೆ ಹೇಳ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಅನಿಲ್, ನಿನ್ನೆ ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ನಡೆದಂತಹ ಘಟನೆಯಿಂದ ಘರ್ಷಣೆಯಿಂದ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಈಗ ಪೊಲೀಸರು ತೆಗೆದುಕೊಂಡಿದ್ದಾರೆ, ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಇದುವರೆಗೂ, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಕ್ಕಿದೆ? ಬೆಳಗಾವಿ ಶಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅಳ್ವಾನ್ ಮೈದಾನದಲ್ಲಿ ನಿನ್ನೆ ಸಂಜೆ ಮಕ್ಕಳ ಕ್ರಿಕೆಟ್ ಅನ್ನ ಆಡ್ತಾ ಇತ್ತು. ಆ ಸಂದರ್ಭದಲ್ಲಿ ಮೈದಾನಕ್ಕಾಗಿ ಮಕ್ಕಳ ನಡುವೆ ಗಲಾಟೆ ಆಗಿರುವಂತದ್ದು, ಆ ಗಲಾಟೆಯನ್ನ ಸ್ಥಳೀಯರು ಬಗೆಹರಿಸಿ ಮನೆಗೆ ಕಳಿಸಿದ್ರು. ಬಳಿಕ ಈ ಎರಡು ಮಕ್ಕಳ ಗಲಾಟೆ ಇದೆ, ಅಲ್ಲಿ ಎರಡು ಸಮುದಾಯಗಳ ಯುವಕರ ಗುಂಪು ಎಂಟ್ರಿ ಕೊಟ್ಟಿರುವಂತದ್ದು, ಪರಸ್ಪರರು ತಮ್ಮ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರುವಂತದ್ದು, ತಮ್ಮ ತಮ್ಮಗಳ ಮೇಲೆ ಕಲ್ಲು ತೂರಾಟ ಮಾಡಿಕೊಂಡಿರುವಂತದ್ದು, ಹಿಂಗಾಗಿ ಘಟನೆಯಲ್ಲಿ 8ಕ್ಕೂ ಅಧಿಕ ಯುವಕರಿಗೆ ಗಾಯಗಳಾಗಿರುವಂತದ್ದು, ಅವರಿಗೆಲ್ಲ ಈಗ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿರುವಂತದ್ದು. ಪ್ರಕರಣ ವಿಕೋಪಕ್ಕೆ ತಿರುಗಿಸಿದಂತೆ ಸ್ಥಳಕ್ಕೆ ಏನು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನವರು ಕೂಡ ಭೇಟಿ ನೀಡಿದ್ರು. ಹೆಚ್ಚಿನ ಪೊಲೀಸ್ ನಿಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅಬ್ದುಲ್ ಎಂದಾತ ತಳವಾರ ಜಲಪಿಸಿದ್ದಾನೆ ಅನ್ನುವಂತಹ
ಆರೋಪಗಳು ಕೂಡ ಇರುವಂತದ್ದು. ಈ ಬಗ್ಗೆ ಸಿಸಿಟಿವಿ ಫುಟೇಜ್ ಅನ್ನ ಪರಿಶೀಲನೆ ಮಾಡುವ ಕಾರ್ಯದಲ್ಲೂ ಕೂಡ ಪೊಲೀಸರು ನಡೆಸಿರುವಂತದ್ದು. ಮತ್ತೊಂದೆಡೆ ಬೆಳಗಾವಿಯ ಮಹಾನಗರದಲ್ಲಿ ಕಲ್ಲು ತೂರಾಟ ಪ್ರಕರಣಗಳು ಕಳೆದ ಹಲವು ತಿಂಗಳಿಂದ ನಿಂತಿದ್ದವು. ಇದೀಗ ಮತ್ತೆ ಕಲ್ಲು ತೂರಾಟ ಪ್ರಕರಣಗಳು ಆರಂಭವಾಗಿದ್ದು ಎಲ್ಲೊಂದ್ ಕಡೆ ಮಹಾನಗರದ ನಿವಾಸಿಗಳಿಗೆ ಆತಂಕಕ್ಕೆ ಈಡಿರುವಂತದ್ದು. ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇರುವಂತದ್ದು, ಅದರ ಜೊತೆಗಿನ ಹೆಚ್ಚಿನ ಭದ್ರತೆಗೆ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ನಿನ್ನೆ ಘಟನೆ ಆದ ಬಳಿಕ ಪರಿಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ಕೂಡ ಪೊಲೀಸರು ಯಶಸ್ವಿಯಾಗಿರುವಂತದ್ದು. ಇವತ್ತು ನಾಳೆ ಇತರ ಎಫೆಕ್ಟ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಈಗ ಅದು ಪೊಲೀಸರಿಗೆ ಸವಾಲಾಗಿರುವಂತ ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಂಡಿರುವಂತದ್ದು ಪ್ರಗತಿ. ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಅನಿಲ್ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮನೆಯ ಮೇಲೆ ಕಲ್ಲು ತೂರಿ ನಿನ್ನೆ ತಲವಾರನ್ನ ಸಹ ಪ್ರದರ್ಶನ ಮಾಡಲಾಗಿದೆ. ಯಾಕಂದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು, ಕ್ರಿಕೆಟ್ ಆಡ್ತಾ ಇದ್ರು, ಆ ಮಕ್ಕಳ ನಡುವೆ ಗಲಾಟೆ ಆಗಿದೆ. ಆ ಗಲಾಟೆ ಎರಡು ಗುಂಪುಗಳ ಯುವಕರ ನಡುವಿನ ಗಲಾಟೆಗೆ ಕಾರಣ ಆಗಿದೆ, ದೊಡ್ಡ ಘರ್ಷಣೆನೇ ಆಗಿದೆ. ಸದ್ಯಕ್ಕೆ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು ಗಾಯಗೊಂಡವರನ್ನ ಸಹ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಸಹ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಲ್ಲಿನ ಪರಿಸ್ಥಿತಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಸಹ ನಿಯೋಜನೆ ಮಾಡಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.